ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತೊಂದು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ. ಸ್ವಲ್ಪ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಡಿಸೈನು ಇವತ್ತು ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತಿದ್ದೀನಿ. ಬರೀ ಬೀಡ್ಸ್ ಹಾಕಿ ತುಂಬ ಸಿಂಪಲ್ಲು, ವಿತಿನ್ 1 ಅವರ್ ನೀವು ಅದನ್ನು ಮಾಡಿ ಮುಗಿಸ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೇನೇನು ಬೇಕು ಮೆಟೀರಿಯಲ್ಸು ನೋಡೋಣ. ಇದಕ್ಕೆ ನೋಡಿ, ಈ ಥರ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ, ಗೋಲ್ಡ್ ಕ್ರಿಸ್ಟಲ್ ಕಟ್ ಬೀಡ್ಸು. ಮತ್ತು ಸೂಜಿಗೆ 8 ಎಳೆ ದಾರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ನಾಟ್ ಹಾಕ್ಕೊಳ್ಳಿ, ಹಾಗೆ 1 ಕಟ್ಟರ್ ಅಷ್ಟೇ ಇದಕ್ಕೆ ಬೇಕಾಗಿರೋದು. ಹೇಳಿದ್ನಲ್ಲ, ತುಂಬ ಸಿಂಪಲ್ಲು. ನೋಡಿ, ಕೆಳಗಡೆಯಿಂದ ಹಿಂಗೆ ಸ್ಟಾರ್ಟ್ ಮಾಡೋಣ. ನಾಟು ಕೆಳಗಡೆ ಬರಲಿ, ಈ ಥರ 1 ನಾಟ್ ಹಾಕ್ಕೊಳ್ಳಿ. ತಿರ್ಗಾನು ಅದೇ ಪಾಯಿಂಟಿಗೆ ಹೋಗಿ ಒಂದು ಸರಿ ಹಿಂಗೆ ಒಳಗೆ ಬನ್ನಿ. ನೋಡಿ, ಈ ದಾರದ ಒಳಗೆ ನೋಡಿ, ಅದೇ ಪಾಯಿಂಟಲ್ಲಿ ಇನ್ನೊಂದು ಸರಿ ಬಂದುಬಿಟ್ಟು ಇದರೊಳಗೆ ಇನ್ನೊಂದು ಸರಿ ಥರ ಟೈಟ್ ಮಾಡ್ಕೊಳ್ಳಿ. ಈ ಥರ ನಾಟ್ ಟೈಟ್ ಮಾಡ್ಕೊಂಡ್ಮೇಲೆ 1 ಬೀಡ್ ಹಾಕ್ಕೊಳ್ಳೋಣ. 1 ಅವರು ಜಾಸ್ತಿ ಅನಿಸುತ್ತೆ, ಅಷ್ಟು ಈಸಿ ಇದೆ. ನೋಡಿ, ಪಕ್ಕದಲ್ಲೇ ಈ ಥರ ಬೀಡ್ ಹಾಕ್ಕೊಂಡು ಮತ್ತು ಬೀಡ್ ಒಳಗೆ ಬನ್ನಿ. ಈ ಥರ ನೀವು 2 ಬೀಡ್ಸ್ಗೆ ಹಾಕ್ಕೋಬೋದು, 3 ಬೀಡ್ಸ್ಗೆ ಹಾಕ್ಕೋಬೋದು, ನಿಮ್ಮ ಅನುಕೂಲ. ಎಷ್ಟು ಬೇಕಿದ್ರು ಅಂದರೆ ಕಂಟಿನ್ಯೂಸಾಗಿ 2 ಬೀಡ್ಸ್ ಅಲ್ಲ, ಒಂದಾದ್ಮೇಲೆ ಒಂದು ನಾನು ಹೇಳ್ತೀನಿ. ಈ ಥರ ಮತ್ತೆ ಬೀಡಿಂದ ಹೊರಗಡೆಗೆ ಬರಬೇಕು. 2 ಬೀಡ್ಸ್ ಆಯಿತು. ನೀವು ಇಲ್ಲಿಗೆ ಇದು ಮಾಡ್ಕೋಬೋದು, ಸಾಕು ಅಂತಂದರೆ 3 ಬೀಡ್ಸ್ಗೂ ನಿಲ್ಲಿಸ್ಕೊಂಡು ಕುಚ್ಚು ಬರೋ ಹಾಗೆ ಮಾಡ್ಕೋಬೋದು. 2 ಬೀಡ್ಸು, 3, 4, 5, ಕೆಲವು 10 ಬೀಡ್ಸ್ಗೆ ಮಾಡ್ತಾರೆ, 10 ಬೀಡ್ಸ್ಗೆ 1 ಕುಚ್ಚು ಹಾಕ್ತಾರೆ. ನಾನು ನಿಮಗಿಲ್ಲಿ 5 ಬೀಡ್ಸ್ಗೆ ಹೇಳ್ಕೊಡ್ತೀನಿ. ಫೋರ್ ಆಗಿದೆ. ಬೀಡ್ ಹಾಕಿದ್ಮೇಲೆ ಈ ಥರ ಬಟ್ಟೆಗೆ ಹೋಗ್ಬೇಕು ನೀವು. ಜಿಗ್ಜಾಗ್ ಇರುತ್ತಲ್ಲ, ಅಷ್ಟಕ್ಕೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ದಾರ ಕಾಣುತ್ತೆ. ಈ ಥರ 5 ಆದಮೇಲೆ 1 ಗ್ಯಾಪ್ ಕೊಡಬೇಕಾಗತ್ತೆ. ನಾನು ಮುಂಚೆ ಹೇಳಿದಂಗೆ ಈ ಗ್ಯಾಪ್ ಕೊಡೋದು, ನಿಮ್ಗೆ ಎಷ್ಟು ಬೀಡ್ ಬೇಕಿದ್ರೂ ಕೊಡ್ಬೋದು. ನೋಡಿ, 1 ಬೀಡಷ್ಟು ಅಗಲಕ್ಕೆ ಚುಚ್ಕೊಳ್ಳಿ ಸೂಜಿನ. ನೋಡಿ, ಈ ಬೀಡಿಂದ ಹೊರಗಡೆ ಬನ್ನಿ. ನೋಡಿ, ಇಲ್ಲಿ ಗ್ಯಾಪ್ ಬಂತು. ಸೊ ಇದೇ ಥರ ಮಾಡ್ತಾ ಹೋಗಬೇಕು. ಬಟ್ಟೆಗೆ ಚುಚ್ಕೊಂಡ್ಮೇಲೆ ನೀವು ಸೂಜಿಯಿಂದ ಬೀಡಿಗೆ ಬರಬೇಕು. ಹೀಗೆ ಸೀರೆಗೆ ತಗೊಂಡ್ಮೇಲೆ ಬೀಡಿಂದ ಹೊರಗಡೆ ಬರಬೇಕು. ಈಗ 5 ಬೀಡ್ಸ್ ಆಯಿತು. 3 ಬೀಡ್ ಆದಮೇಲೆ ಗ್ಯಾಪ್ ಕೊಡಬೇಕು ಅಂತಂದರೆ ನೀವು
ತರ ಬೀಡ್ ಹಾಕೊಂಡ್ಬಿಟ್ಟು ಇಲ್ಲಿ ಒಂದು ಬೀಡಷ್ಟು ದೂರಕ್ಕೆ ನೀವು ಗ್ಯಾಪ್ ಕೊಟ್ಕೋಬೇಕು. ತುಂಬ ಕೊಟ್ಟರೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಹಿಂಗೆ ಬರಬೇಕು ನೋಡಿ, ಇಲ್ಲಿ ಗ್ಯಾಪ್ ಬಂತು. ಸೊ ಇದೇ ಥರ ಮಾಡ್ಕೊಂಡು ಹೋಗ್ಬೋದು ನೀವು. ಇದು ನಾನು 3 ಬೀಡ್ಸಿಗೆ ಇಲ್ಲಿ ಗ್ಯಾಪ್ ಕೊಟ್ಟೆ, 5 ಬೀಡ್ಸಿಗೆ ಕೊಟ್ಟಿರೋದು. ನಾನು ತೋರಿಸ್ತೀನಿ ಇದಕ್ಕೆ ಕುಚ್ಚು ಹಾಕಿ ನೋಡೋಣ ಫೈನಲ್ಲಾಗಿ ಹೇಗೆ ಕಾಣುತ್ತೆ ಅಂತ. ಈ ಥರ ಕುಚ್ಚು ಹಾಕ್ಕೊತ ಹೋಗಬೇಕಾಗತ್ತೆ. ನಾನು ಇದಕ್ಕೆ 120 ಎಳೆ ತೊಗೊಂಡಿದ್ದೀನಿ. ಸೊ ನೋಡಿ, ಈ ಗ್ಯಾಪಲ್ಲಿ ಬೀಡ್ಗೂ ಬೀಡ್ಗೂ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಈ ಥರ ನೀವು ಕುಚ್ಚು ಹಾಕ್ಕೋಬೇಕಾಗತ್ತೆ. ಸೊ ನಾನು ಹೀಗಿಟ್ಕೊಂಡು, ನೀವು ಹೇಗಾನು ಕಟ್ಬೋದು ಕುಚ್ಚನ್ನ, ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಎರಡು ನಾಟ್ ಹಾಕಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ಕುಚ್ಚು ಹಾಕಿದ್ರೇ ಚೆಂದ. ಯಾಕಂದರೆ ಕುಚ್ಚು ಹಾಕಲಿಲ್ಲ ಅಂದರೆ ಅದು ಒಂಥರ ಗ್ಯಾಪ್ ಕಾಣುತ್ತೆ. ಈ ಥರ ಟರ್ನ್ ಮಾಡಿಕೊಂಡು ಎಡ್ಜು ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ನೀವು ಜರಿ ಥ್ರೆಡ್ಡು ಸುತ್ತಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಬಿಗಿನರ್ಸ್ಗಂತೂ ತುಂಬ ಸುಲಭ ಮಾಡ್ಬೋದು, ಯಾರು ಬೇಕಿದ್ರೂ ಮಾಡ್ಬೋದು ಇದು. ಆಮೇಲೆ ಇದೆಲ್ಲ 250-300 ರೇಂಜ್ಗೆಲ್ಲ ಮಾಡಿಕೊಡ್ಬೋದು. ಏಜ್ ಪರ್ಸನ್ ತುಂಬ ಇಷ್ಟಪಡ್ತಾರೆ ನೋಡಿರಿ. ಬೀಡು ಒಳ್ಳೆ ಕ್ವಾಲಿಟಿ ಬೀಡ್ ಹಾಕಿ ಒಂಚೂರು ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಟ್ರಿಮ್ ಆಗಿಲ್ಲ ಅಂದರೆ ಟ್ರಿಮ್ ಮಾಡಿಬಿಡ್ಬೇಕು. ಎಷ್ಟು ನೀಟಾಗಿ ಕಾಣುತ್ತೆ ಹಾಗೆ, ತುಂಬ ಸಿಂಪಲ್ ಅನಿಸುತ್ತೆ. ನಾವು 5 ಬೀಡ್ಸಿಗೆ ಕೊಟ್ಟಿದ್ದೀನಿ ಒಂದೊಂದು ಗ್ಯಾಪು, ನೀವು 10 ಬೀಡ್ಸ್ಗೂ ಕೊಡ್ಬೋದು. ಒಂದಿಷ್ಟುದ ಆಗುತ್ತೆ ಮತ್ತು ಒಂದು ಕುಚ್ಚು, ಅದು ಚೆನ್ನಾಗಿ ಕಾಣುತ್ತೆ. ತುಂಬ ಸಿಂಪಲ್ ಇದೆ, ತುಂಬ ಫಾಸ್ಟಾಗಿ ಮಾಡ್ಬೋದು. ಫ್ರೆಂಡ್ಸ್, ಇದು ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ನನ್ನ ಚಾನಲ್ನ ಟ್ರೈ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ಡಿಸೈನು ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.